गात्रं धीपत्यादि गुणार्णवं यतीन्द्र प्रवणं वंदे रम्यजामातरं मुनिं लक्ष्मीनाथ समारंभां नाथयामुनमध्यमां अस्मदाचार्य पर्यन्तां वंदे गुरु परंपरां यो नित्यमच्युत पदां भुजयुग्म रुग्म व्यामोहतस्ततितराणि तृणायमेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणौ प्रपद्ये। गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरवे नमः। உயர்வர உயர்நலம் உடையவன் எவனவன் மயர்வர மதிநலம் அருளினன் எவனவன் அயர்வரும் அமரர்கள் அதிபதி எவனவன் துயரரு சுடரடி தொழுதழின் மனமே வசுதேவ சுதம் தேவம் கம்ச சாணூரமர்தனம் தேவகி பரமானந்தம் கிருஷ்ணம் வந்தே ஜகத்குரும் வங்க கடல் கடைந்த மாதவனை கேசவனை திங்கள் திருமுகத்து சேழையார் சென்றிறங்கி அங்க பறை கொண்ட வார்த்தையணி புதுவை பைங்கமலத்தின் தரையல் பட்டர் விரான் கோதை சொன்ன சங்க தமிழ் மாலை முப்பதும் தப்பாமே இங்கி பரிசுரைப்பார் இதிரண்டு மால் வரைத்தோள் செங்கண் திருமுகத்து செல்வ திருமாலால் எங்கும் திருவருள் பெற்று இன்புருவரெம்பாவார் எங்கும் திருவருள் பெற்று இன்புருவரம் பாவத்தியாத ஸ்ரீமன்னாராயணன தயதிந்த தாயார் ஆண்டாள ஒந்து கிருபா கட்டாட்சதிந்த ஆச்சாரிய ராமானுஜர பாத தூளின மகிமையிந்த ನೆನ್ನೆ ಪಾಶುರದಲ್ಲಿ ಎತ್ತೈಕ್ಕುಂ ಏಳೇಳ್ ಪಿರವಿಕ್ಕುಂ ಮುಂದನ್ನೋಡು ಉತ್ತೋಮೆಯಾವುಂ ಮಕ್ಕೇ ನಾಂ ಆಚೈವಂ ಮತ್ತೆ ನಂ ಕಾಮಂಗಳ್ ಮಾತ್ ನಮ್ಮನ್ನ ಈ ಒಂದು ಸಂಸಾರ ಸಾಗರದಿಂದ ಪಾರು ಮಾಡಿ ಈ ಒಂದು ದಿವ್ಯವಾದ ನಿನ್ನ ಒಂದು ಸನ್ನಿಧಿಗೆ ಕರ್ಕೊಂಡು ಹೋಗ್ಬೇಕಪ್ಪ ನೀನು. ಅಲ್ಲಿ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಆಮೇಲೆ ಸಾರೂಪ್ಯ ಕೊನೆಯಲ್ಲಿ ಭಗವಂತ ಸಾರೂಪ್ಯವನ್ನು ಕೊಡ್ತಾನೆ. ಅಲ್ಲಿ ಭಗವಂತ ವೈಕುಂಠದಲ್ಲಿ ಎಲ್ಲರಿಗೂ ತನ್ನ ರೂಪವನ್ನು ಕೊಡ್ತಾನೆ. ಅಂತಹ ಒಂದು ದಿವ್ಯ ಸೂರ್ಯಗಳು ನಿತ್ಯ ಸೂರ್ಯಗಳೆಲ್ಲ ಇರುವಂತಹ ಜಾಗದಲ್ಲಿ ತನ್ನ ರೂಪವನ್ನು ಕೊಡ್ತಾನೆ ಭಗವಂತ, ಸಾರೂಪ್ಯವನ್ನು ಕೊಡ್ತಾನೆ. ಇಂತಹ ಒಂದು ಭಾಗ್ಯ ಮೋಕ್ಷ ಐಶ್ವರ್ಯವನ್ನು ಕೊಡು, ನಾವು ಚಿಕ್ಕದ ಕೇಳಲ್ಲ, ನೀನೇ ಬೇಕು, ನಿನ್ನ ಒಂದು ಸಾನ್ನಿಧ್ಯವೇ ಬೇಕು, ನಿನ್ನ ಒಂದು ಸಾಮೀಪ್ಯವೇ ಬೇಕು ಅಂತ ನೆನ್ನೆ ಕೇಳಿದ್ರು. ಈ ಒಂದು ಸಂಸಾರ ಸಾಗರವನ್ನು ದಾಟುವುದು ತುಂಬಾ ಕಷ್ಟ, ಅದನ್ನ ದಾಟಕ್ಕಾಗ್ದ್ರೂ ಭಗವಂತನ ಒಂದು ಪಾದಂ ನಿನ್ನ ಪಾದದಲ್ಲಿ ನಾವು ನಮಸ್ಕಾರ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ವಾ, ನಾವೇ ಬಂದ್ವಿ. ಹೇಗೆ ಶ್ರೀನಿವಾಸ ದೇವರ ತಿರುಪತಿ ತಿರುಮಲೆಯಲ್ಲಿ ಇರುವಂತ ಶ್ರೀನಿವಾಸ ದೇವರ ಒಂದು ಭಂಗಿಯನ್ನು ನೋಡಿದ್ರೆ ನಿಂತಿರುವ ಭಂಗಿನೇ ಶಂಕು ಚಕ್ರ ಇಟ್ಕೊಂಡಿದ್ದಾನೆ ಭಗವಂತ. ಒಂದು ಕೈನಿಂದ ಈ ಒಂದು ಕೈಯನ್ನ ಹಿಂಗಿಟ್ಕೊಂಡಿದ್ದಾನೆ, ಇನ್ನೊಂದು ಕೈಯನ್ನ ಅಭಯಹಸ್ತ ತೋರಿಸಿ ತನ್ನ ಪಾದದೆಡೆಗೆ ತೋರಿಸ್ತಾ ಇದ್ದಾನೆ. ಈ ಮುಳಂಗಾಲ್ ಈ ಒಂದು ಕಾಲ್ ತನಕ ಈ ಕೈ ಇಟ್ಕೊಂಡಿದ್ದಾನೆ. ಅದರ ಅರ್ಥ ಏನು ಅಂತಂದ್ರೆ, ನೀನು ನನ್ನನ್ನು ಶರಣಾಗತಿ ಮಾಡಿಬಿಟ್ರೆ ಈ ಸಂಸಾರ ಸಾಗರವನ್ನು ನೋಡಿ ಭಯ ಪಡಬೇಡ. ಈ ಸಂಸಾರ ಸಾಗರವನ್ನ ನಿನ್ನ ಕಾಲು ಮೊಣಕಾಲ್ ತನಕ ನಾನು ಬತ್ತಿಸ್ಬಿಡ್ತೀನಿ. ಆ ಸಂಸಾರದ ಸಾಗರವನ್ನ ಈ ಒಂದು ಮೊಣಕಾಲ್ ತನಕ ಆಗ್ಬಿಡತ್ತೆ ಅಂತ ಈ ಕೈಯನ್ನು ಹಿಂಗೆ ಇಟ್ಕೊಂಡಿದ್ದಾನೆ. ಈ ಒಂದು ಭಂಗಿಯಲ್ಲಿ ನಿಂತಿರುವಂತ ತಿರುಮಲ ಶ್ರೀನಿವಾಸ ದೇವರು
ನಮ್ಮನ್ನೆಲ್ಲರನ್ನು ಕಾಪಾಡೋದಕ್ಕೋಸ್ಕರನೇ ಕಲಿಯುಗದಲ್ಲಿ ಕೃಷ್ಣನಾಗಿದ್ದವನು ಮತ್ತೆ ಕಲಿಯುಗದಲ್ಲಿ ಇಲ್ಲಿ ಲಕ್ಷ್ಮೀದೇವಿಯನ್ನು ಹುಡ್ಕೊಂಡ್ ಬಂದು ವಕುಳಾದೇವಿ ಯಶೋದೆ ಮಾತೆನೇ ವಕುಳಾದೇವಿಯಾಗಿದ್ದಾಳೆ ಆ ಯಶೋದೆ ಮಾತೆ ಹತ್ರನೇ ಹೋಗಿ ಮತ್ತೆ ಯಶೋದೆ ಮಾತೆಗೆ ಕೃಷ್ಣನ್ ಮದ್ವೆನೆ ಮಾಡ್ಲಿಲ್ಲ ಅನ್ನೋದೊಂದು ತುಂಬಾ ಮನಸ್ಸಲ್ಲಿ ಕೊರೆ ಇರುತ್ತೆ ಆ ಒಂದು ಕೊರತೆಯನ್ನು ನೀಗಿಸ್ಕೋದಕ್ಕೋಸ್ಕರ ಸಾಕ್ಷಾತ್ ವೈಕುಂಠ ವಾಸನೆ ಕೆಳದ ಕೆಳಗೆ ಲಕ್ಷ್ಮಿಯನ್ನು ಹುಡ್ಕೊಂಡು ಬರ್ತಾನೆ ಬಂದು ಕೃಷ್ಣಾವತಾರದಲ್ಲಿ ಮಾಮೇಕಂ ಶರಣಂ ವ್ರಜ ಅಂತ ಕೊಟ್ಟಂತ ಮಾತಿಗೆ ತಪ್ಪದೆ ತಾನು ಮತ್ತೆ ಇಳಿದು ಬಂದು ಇಲ್ಲಿ ಶ್ರೀನಿವಾಸರ ವಿಗ್ರಹವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಕೆತ್ತದಂತ ವಿಗ್ರಹ ಅಲ್ಲ ಅದು ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದು ಉಳಿ ಏಟು ಕೂಡ ಇಲ್ಲ ಹಾಗೆ ಬಂದವನು ಹಂಗೆ ಶಿಲೆ ರೂಪದಲ್ಲಿ ಆಗ್ಬಿಟ್ಟಿರೋದು ಶ್ರೀನಿವಾಸರು ಅದಕ್ಕೆ ಅವನಿಗೆ ಎಷ್ಟು ಶ್ರೀನಿವಾಸ ಏನಕ್ಕೆ ಹೆಸರು ಬೇಕಾದ್ರೂ ಇರ್ಬೋದು ಆದ್ರೆ ಗೋವಿಂದ ಅಂತ ಮಾತ್ರನೇ ಅಲ್ಲಿ ಕರೆಯೋದು ಎಡುಕೊಂಡ್ಲವಾಡ ವೆಂಕಟರಮಣ ಗೋವಿಂದ 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 ಅಂತ ಕರಿತೀವಿ ಅವನ್ನ ಹೀಗೆ ಅಪ್ಪ ನಾವು ಮಾಡಿದ ಪುಣ್ಯ ಏನು ಗೊತ್ತಾ ನಿನ್ನ ಒಂದು ನಮ್ಮ ಒಂದು ಕುಲದಲ್ಲಿ ನೀನು ಅವತಾರ ಮಾಡಿದಂತ ಕುಲದಲ್ಲಿ ನಾವು ಬಂದಿದೀವಿ ನಮ್ಮದು ಅಂತ ಹೇಳಿದ ತಕ್ಷಣನೆ ನಮ್ಗೆ ಅದ್ರ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ನನ್ನ ಮಗು ನನ್ನ ಮನೆ ಅಂತ ಅದೇ ತರ ನಮ್ಮ ದೇವರು ಕೃಷ್ಣ ಅಂತ ಹೇಳಿ ಗೋವಿಂದ ಕಣ್ಣ ಗೋಪಾಲ ಕಣ್ಣ ಗೋವಿಂದ ಕಣ್ಣ ಗೋಪಾಲ ಕಣ್ಣ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ ಗೋವಿಂದ ರಾಧೆ ಗೋಪಾಲ ರಾಧೆ ಗೋವಿಂದ ರಾಧೆ ಗೋಪಾಲ ರಾಧೆ ಮಾಧವ ರಾಧೆ ಎಂಗಳ್ ಯಾದವ ರಾಧೆ ಮಾಧವ ರಾಧೆ ಎಂಗಳ್ ಯಾದವ ರಾಧೆ ಗೋವಿಂದ ಕಣ್ಣ ಗೋಪಾಲ ಕಣ್ಣ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ ಗೋವಿಂದ ರಂಗ ಗೋಪಾಲ ರಂಗ ಗೋವಿಂದ ರಂಗ ಗೋಪಾಲ ರಂಗ ಮಾಧವ ರಂಗ ಎಂಗಳ್ ಯಾದವ ರಂಗ ಮಾಧವ ರಂಗ ಎಂಗಳ್ ಯಾದವ ರಂಗ ಗೋವಿಂದ ಕಣ್ಣ ಗೋಪಾಲ ಕಣ್ಣ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ ಹೀಗೆ ನನ್ನದು ಅಂದ ತಕ್ಷಣನೇ ಆ ಒಂದು ಆ ಒಡೆಯತನ ಒಡೆತನ ನನ್ನದು ಅನ್ನೋದುವಾಗ ನಮ್ಗೆ ಪ್ರೀತಿ ಜಾಸ್ತಿ ಆಗತ್ತೆ ಹಾಗೆ ಕೃಷ್ಣ ನಮ್ಮ ದೇವರು ಅನ್ನುವ ಒಂದು ಪ್ರೀತಿ ಅವ್ರಿಗೆಲ್ಲ ಗೊಲ್ಲರಿಗೆ ಎಷ್ಟೊಂದಿತ್ತು ಅಂತಂದ್ರೆ ನೆನ್ನೆ ಹೇಳಿದ್ರಲ್ವಾ ಅವರು ಹಾಗೆ ಕುಟ್ರೇವಲ್ ನೀನ್ ಕರೆದು ನಮ್ಗೆ ಕೈಂಕರ್ಯ ಕೊಡ್ಬೇಕು ಅಂದಾಗ ಆಚಾರ್ಯ ರಾಮಾನುಜರು ಡೆಲ್ಲಿಗೆ ಅವಾಗ ಕಾಲದಲ್ಲಿ 1100 ವರ್ಷಕ್ಕೆ ಮುಂಚೆ ಡೆಲ್ಲಿಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ಬೇಕು ಅಲ್ಲಿ ಹೋಗಿ ಆ ಚೆಲುವರಾಯನನ್ನ ಚೆಲುವರಾಯನ ವಿಗ್ರಹವನ್ನ ಉತ್ಸವ ವಿಗ್ರಹವನ್ನ ತಂದ್ರು ಅಂತಂದ್ರೆ ಅವರು 100 ವರ್ಷದಲ್ಲಿ 1000 ವರ್ಷದ ಕೆಲಸ ಮಾಡಿದ್ದಾರೆ ಆಚಾರ್ಯ ರಾಮಾನುಜರು ಅಂತಹ ಒಂದು ದಿವ್ಯ ಶಕ್ತಿ ಇತ್ತು ಅವ್ರಿಗೆ ಅವಾಗ ಆ ದೇವಸ್ಥಾನ ಮೊದಲು ಇತ್ತು ರಾಮಾನುಜರು ಅಲ್ಲ ಕಾಲದಲ್ಲೆಲ್ಲ ದ್ವಾಪರ ಯುಗದಲ್ಲೇ ಇತ್ತು ಆ ದೇವಸ್ಥಾನ ಅವಾಗ ಒಂದ್ಸಲ ಇವರು ಬಲರಾಮ ದೇವರು ದಕ್ಷಿಣೆಗೆ ಯಾತ್ರೆಗೆ ಬಂದಿರ್ತಾರೆ ಬಂದಾಗ ಆ ದೇವಸ್ಥಾನ ಇತ್ತು ಅವಾಗ ಆ ಕೃಷ್ಣನ ದೇವರ ವಿಗ್ರಹವನ್ನು ನೋಡಿ ಏನೆಲ್ಲ ನಮ್ಮ ಕೃಷ್ಣನ್ ತರನೇ ಇದೆಯಲ್ಲ ಈ ವಿಗ್ರಹ ಅಂತ ಹೇಳಿ ಅದೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗಿ ಆಮೇಲೆ ದ್ವಾರಕೆಗೆ ಹೋಗದಾಗ ಹೇಳ್ತಾರೆ ಕೃಷ್ಣ ನಾನು ದಕ್ಷಿಣದಲ್ಲಿ ಒಂದು ದೇವಸ್ಥಾನ ನೋಡಿದೆ ಅಲ್ಲಿ ಎಲ್ಲ ನಿನ್ನ ಹಂಗೆ ಇದೆ ಕೃಷ್ಣ ವಿಗ್ರಹ ಅಂತಂತಂದ್ರೆ ಅವಾಗ ಕೃಷ್ಣ ಹೇಳ್ತಾನೆ ನನ್ನ ಹಂಗೆ ಅಲ್ಲ ಅಣ್ಣ ನಾನೇ ಅದು ಅಂತ ಅಂದ್ರೆ ದ್ವಾಪರ ಯುಗದಲ್ಲಿ ಆ ದೇವಸ್ಥಾನ ಇದ್ದಿದೆ ಆ ದೇವಸ್ಥಾನ ಆಮೇಲೆ ಮೊಘಲರ ಒಂದು ಇದರಲ್ಲಿ ನಾಶವಾಗೋಗ್ಬಾರ್ದು ಅಂತೇಳಿ ಆ ದೇವರನ್ನ ಹಂಗೆ ನಮ್ಮದು ಹಿರಿಯರು ಕಾಪಾಡಿ ಇಟ್ಟಿದ್ರು ಆಗ ಆ ಒಂದು ದೇವರು ತನ್ನನ್ನು ಹೊರಗಡೆ ತೆಗೆದು ದೇವಸ್ಥಾನ ಕಟ್ಟು ಅಂತ ಕರೆದು ಕೈಂಕರ್ಯ ಕೊಟ್ರಲ್ಲ ಈ ತರ ನೀನ್ ನಮ್ಗೆ ಕೈಂಕರ್ಯ ಕೊಡ್ಬೇಕು ಸದಾ 7-7 ಜನ್ಮಕ್ಕೂ ನಿನ್ನ ಸಾನ್ನಿಧ್ಯದಲ್ಲಿ ಇರ್ಬೇಕು ಅನ್ನೋದನ್ನ ನಿನ್ನೆ ಪಾರ್ಶ್ವದಲ್ಲಿ ಕೇಳಿದ್ರೆ ಈ ತರ ಕೇಳ್ಬೇಕು ಹಾಗೆ ಆ ಒಂದು ದೇವರ ಕೈಂಕರ್ಯ ಸದಾ ಸರ್ವಕಾಲವೂ ಸಿಗ್ಬೇಕು ಅನ್ನೋದನ್ನ ನೋಡಿದ್ವಿ ಇವತ್ತು ಫಲಶ್ರುತಿ ಹೇಳ್ತಿದ್ದಾರೆ ವಂಗ ಕಡಲ್ ಕಡೆಯಿಂದ ಮಾಧವನೇ ಕೇಶವನೇ ತಿಂಗಳ್ ತಿರುಮುಗತ್ತು ಶೇರ್ಯಾರ್ ಸೆಂಡ್ರಂಜಿ
ಈಗ ವಿಚಾರ ಮಂಥನ ಅಂತ ಹೇಳಿ, ಇವಾಗ ಕ್ಷೀರ ಸಾಗರದ ಕಡಿದ್ರೆ ಏನ್ ಬಂತು, ಅಮೃತ ಬಂತು. ಈ ಒಂದು ವಿಚಾರ ಮಂಥನ 30 ದಿವಸದಿಂದ ನಾವು ವಿಚಾರ ಮಂಥನ ಮಾಡ್ತಿದೀವಲ್ಲ ಭಕ್ತರ ಬಗ್ಗೆ, ಎಲ್ಲಾ ಭಕ್ತರು ಬಂದ್ರು, ಹರಿದಾಸರು ಬಂದ್ರು, ಎಲ್ಲಾ ದೇವರುಗಳು ಬಂದ್ರು, ದಿವ್ಯ ದೇಶಗಳನ್ನ ನೋಡಿದ್ವಿ. ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಕ್ಷೀರ ಸಾಗರದ ಕರೆದ್ರೆ ಅಮೃತ ಬಂದಂಗೆ ನಮ್ಗೆ ಈ ಒಂದು ಭಾಗವತ, ಇದು ರಾಮಾಯಣ ಎಲ್ಲದ ಬಗ್ಗೆನೂ ಹೇಳಿದಾಳೆ ಅಣ್ಣಾಳ್ ತಯಾರ್, ಮತ್ತೆ ತ್ರಿವಿಕ್ರಮ ಅವತಾರವನ್ನು ಹೇಳಿದಾಳೆ, ನರಸಿಂಹಾವತಾರವನ್ನು ಹೇಳಿದಾಳೆ. ಇದೆಲ್ಲವನ್ನು ವಿಚಾರ ಮಂಥನ ಮಾಡಿದಾಗ ನಮ್ಗೆ ಸಿಕ್ಕಿದಂತ ಮುತ್ತು ಯಾವುದು ಗೊತ್ತಾ, ಮಾಧವ ಕೇಶವ ಅನ್ನುವಂತ ದೇವರು. ಆ ಒಂದು ದೇವರು ಮಾಧವ ಅಂತಂದ್ರೆ ಲಕ್ಷ್ಮೀ ರಮಣ ಅಂತ ಹೇಳಿ, ಕೇಶವ ಅಂತಂದ್ರೆ ಕ ಈಶಃ, ಯಾರು ಕೇಶವ ಅಂದ್ರೆ ಯಾರು, ಕ ಈಶಃ ಯಾರು, ಈಶ ಅಂದ್ರೆ ಕೇಶವನೇ ಈಶ, ಒಳ್ಳೆ ಕೇಶ ರಾಶಿ ಇರುವಂದ್ರಿಂದ ಕೇಶವ, ಮತ್ತೆ ಕೇಶಿ ಅನ್ನುವಂತ ರಾಕ್ಷಸನನ್ನು ಕೊಂದಿದ್ರಿಂದ ಕೇಶವ, ಮತ್ತೆ ಆ ಒಂದು ದೇವರ ಒಂದು ಕೇಶ ಪಾಶಗಳು ತುಂಬಾ ಚೆನ್ನಾಗಿರೋದ್ರಿಂದ ಕೇಶವ ಅಂತ. ಕೇಶವ ನಾಮ ಸಂಕೀರ್ತನೆಯೇ ಎಷ್ಟು ಉತ್ಕೃಷ್ಟವಾದದ್ದು, ಆದ್ರಿಂದ ಮಾಧವನೇ ಕೇಶವನೇ. ನಮ್ ಸಿಕ್ಕಿದಂತ ಈ ಒಂದು ಎರಡು ಮುತ್ತುಗಳು ಯಾವುದು ಗೊತ್ತಾ, ಈ ಒಂದು ವಿಚಾರ ಮಂಥನ ಮಾಡಿದಾಗ ಮಾಧವ ಕೇಶವ ಅನ್ನುವಂತ ಕೃಷ್ಣನೇ ಸಿಕ್ಕಿದ್ದಾನೆ. ಬಂಗ ಕಡಲ್ ಕಡೆಯಿಂದ ಮಾಧವನೇ ಕೇಶವನೇ ತಿಂಗಳ್ ತಿರುಮುಗತ್ತು ಶೇರ್ಯಾರ್ ಸಿನ್, ತಿಂಗಳ್ ತಿರುಮುಗತ್ತು ಒಳ್ಳೆ ಚಂದ್ರಮುಖಿಯರು ಆ ಹುಡುಗಿರೆಲ್ಲ ಎಷ್ಟು ಸುಂದರವಾಗಿದ್ದಾರೆ ಅಂತಂದ್ರೆ, ಗೋಪಿಕಾಸ್ರೆಯಲ್ಲ ತಿಂಗಳ್ ತಿರುಮುಗತ್ತು ಸೇಡಿಯಾರ್ ಸೆಂದಿರಂಜಿ ಅಂಗ್ ಆ ಪರೈಗೊಂಡ ವಾರ್ತೆ. ಈ ಒಂದು ಒಂದು ವ್ರತವನ್ನೆಲ್ಲ ಮಾಡ್ಬೇಕು, ಪರೈ ಅನ್ನೋದನ್ನೆಲ್ಲ ಕೇಳ್ಬೇಕು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ ಯಾರು ಗೊತ್ತಾ, ಅಂಗ್ ಆ ಪರೈಗೊಂಡ ವಾರ್ತೆ ತೆಂತರಿಯಲ್ ಭಟ್ಟರ್ ಬಿರ ಅನ್ ಕೋದೆ ಸೊನ್ನೆ. ಆ ಒಂದು ಶ್ರೀವಿಲ್ಲಿ ಪುತ್ತೂರಲ್ಲಿ ಇರುವಂತ ಭಟ್ಟರ್ ಬಿರಾನ್, ನಮ್ಮ ಪೆರಿಯಾಳ್ವಾರ ಮಗಳಾಗಿರುವಂತ ಆಂಡಾಳ್ ತಾಯಿ ಹೇಳಿದಂತ ಈ 30 ಪಾಶುರ. ತೆಂತರಿಯಲ್ ಭಟ್ಟರ್ ಬಿರಾನ್ ಕೋದೆ ಸೊನ್ನ ಶಂಗ ತಮಿಳ್ ಮಾಲೆ 30 ತಪ್ಪಾಮೆ ಶಂಗ ತಮಿಳ್ ಮಾಲೆ. ಆ ಒಂದು ತಮಿಳ್ನಲ್ಲಿ ಹೇಳಿದಳಲ್ವಾ, ಆ ಒಂದು ಭಾಷೆಯಲ್ಲಿ ತಮಿಳ್ನಲ್ಲಿ ಹೇಳಿದಂತ ಈ 30 ದಿನ 30 ಪಾಶುರಗಳು ಯಾರ್ಯಾರು ಹೇಳ್ತಾರೋ, 30 ತಪ್ಪಾಮೆ ಇಂಗು ಈ ಪರಿಶುರೈಪ್ಪಾರ್ ಈರಿರಂಡ ಮಾಲ್ವರೈ ತೋಳ್, ಇಂಗು ಈ ಪರಿಶುರೈಪ್ಪಾರ್, ಇಲ್ಲಿ ಏನ್ ಬೇಕೋ ಅಷ್ಟೈಶ್ವರ್ಯಗಳನ್ನು ಕೊಡ್ತು ಕಾಪಾಡ್ತಾನ ಭಗವಂತ, ಮತ್ತೆ ನಮ್ಗೆ ಮೇಲೆ ಲೋಕಕ್ಕೆ ಹೋಗುವಾಗ ಏನೇನ್ ಐಶ್ವರ್ಯ ಬೇಕೋ ಅದನ್ನು ಕೊಡ್ತಾನೆ. ಇಲ್ಲಿ ಅಷ್ಟೈಶ್ವರ್ಯ, ಅಲ್ಲಿ ಮುಕ್ತೈಶ್ವರ್ಯ, ಹೀಗೆ ಎರಡನ್ನೂ ಕೊಡ್ತಾನೆ ಅಂತ. ಶಂಗನ್ ತಿರುಮುಗತ್ತು ಶೆಲ್ವ ತಿರುಮಾಲ, ಎರಡು ಅಂದ್ರೆ 4 ತೋಳುಗಳು, ಶಂಕುಚಕ್ರ ಇರುವಂತ ಒಂದು ಭಗವಂತ, ಈರಿರಂಡು ಮಾಳ್ವರೈ ತೋಳ್, ಈರು ಇರಂಡು ಅಂದ್ರೆ ಎರಡ್ 4 ತೋಳುಗಳು, 4 ತೋಳುಗಳು, ಶಂಕಚಕ್ರ ಗದಾ ಪದ್ಮವನ್ನು ಇಟ್ಕೊಂಡಿರುವಂತ 4 ತೋಳು ಇರುವಂತ ಮಹಾವಿಷ್ಣುನೇ ಈ ಒಂದು ಅಷ್ಟೈಶ್ವರ್ಯವನ್ನು ಕೊಟ್ಟು ಮುಕ್ತೈಶ್ವರ್ಯವನ್ನು ಕೊಡ್ತಾನೆ. ಎಂಗೂ ತಿರುವರುಳ್ ಪೆಟ್ರಿ ಇನ್ಬರುವರೆಂಬಾವ, ಎಲ್ಲಿ ಇದ್ರು ಅವ್ರು ಎಲ್ಲಿ ಇದ್ರು ಸುಖವಾಗಿರ್ತಾರೆ, ಅವ್ರು ಎಲ್ಲಿ ಬೇಕಾದ್ರೂ ಇರ್ಲಿ, ಕಾಡಲ್ಲಿ ಇರ್ಲಿ, ನಾಡಲ್ಲಿ ಇರ್ಲಿ, ಹೊರಗಡೆ ಫಾರಿನ್ ಅಲ್ಲಿ ಇರ್ಲಿ, ಇಲ್ಲಿ ಇರ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ, ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಭಗವಂತ ಅವ್ರನ್ನ ಸುಖವಾಗಿ ಇಡ್ತಾನೆ. ಎಂಗೂ ತಿರುವರುಳ್ ಪೆಟ್ರಿ, ಎಲ್ಲಿದ್ರೂ ಸುಖವಾಗಿರ್ತಾರೆ. ಎಲ್ಲಿ ಹೆಂಗ್ ಎಲ್ಲಿದ್ರು ಹೇಗೆ ಸುಖವಾಗಿರ್ತಾರೆ ಅಂತಂದ್ರೆ, ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಅವರು ಸುಖವಾಗಿರ್ತಾರೆ. ಸಣ್ಣ ಪುಟ್ಟ ಕಷ್ಟಗಳು ಬಂದ್ರು ಅದನ್ನ ನಿವಾರಣೆ ಮಾಡ್ಬಿಡ್ತಾನೆ ಭಗವಂತ. ಎಂಗುಂ ತಿರುವರುಳ್ ಪೆಟ್ರಿ ಇಂಬುರುವರೆಂಬಾವ, ಅವರು ಇಂಬುರುವರು ಅಂದ್ರೆ ಸಂತೋಷವಾಗಿರ್ತಾರೆ ಅನ್ನೋದನ್ನ ಫಲಶ್ರುತಿ ಆಂಡಾಡ್ತಾ ಹೇಳಿದಾಳೆ. ಈ ಒಂದು ತಿರುಪಾವೈನಲ್ಲಿ ಆಂಡಾಳ್ ತಾಯಾರ್ ತನಗೆ ಹೇಗೆಲ್ಲ ಮದುವೆ ಆಯ್ತು ಅನ್ನೋದನ್ನೆಲ್ಲ ಕೂಡ ನಾಚಿಯಾರ್ ತಿರುಮೊಳಿನಲ್ಲಿ ಹೇಳಿದಾಳೆ. ಅದನ್ನ ನೋಡಿದ್ರೆ ಕನಸು ತರ ಇಲ್ಲ, ನಿಜವಾಗ್ಲೂ ಮದುವೆ ಒಂದೊಂದನ್ನು ಅಷ್ಟು ಚೆನ್ನಾಗಿ ವಿವರಣೆ ಮಾಡ್ತಿದ್ದಾಳೆ ಆ ತಾಯಾರ್. ಅದನ್ನ ವಾರಣ ಮಾಯಿರಂ ಶೂಳವಲಂ ಸೈದು ನಾರಣ ನಂಬಿ ನಡಕಿನ್ರಾನ್ ಎನ್ನೇ ದೇರ್ ಪೂರಣ ಪೊರ್ಕೂಡಂ ವೈತು ಪುರಂ ಎಂಗುಂ ತೋರಣಂ ನಾಟ ಕನ ಕಂಡೇನ್ ತೋಳಿ. ವಾರಣ ಮಾಯಿರಂ ಅಂದ್ರೆ 1000 ಆನೆಯ ಸರದಾರ ಕೃಷ್ಣ, 1000 ಆನೆಯನ್ನು ತಂದು ನನ್ನನ್ನು ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ ಅಂತ ಹೇಳ್ತಾಳೆ. ಶೂರ ವಲಂ ಸೇದು ನಾರಣನ್ ನಂಬಿ, ನಾರಣನೇ ಬಂದಿದ್ದಾನೆ, ನಾರಣನ್ ನಂಬಿ ನಡಕಿಂದ್ರಾನ್ ಎನ್ನದೇ ಪೂರಣ ಪೊರ್ಕುಡಂ, ಎಲ್ಲೊಡೆದ್ರು ಪೂರ್ಣ ಕುಂಭಗಳನ್ನಿಟ್ಟು
ಪೂರಣಪ್ಪರು ಕೂಡ ಮೈತ್ರಿಪುರಮೆಂಗಂ ತೋರಣವನ್ನೆಲ್ಲ ತೋರಣ ಎಲ್ಲ ಕಟ್ಟಿ ಅಲ್ಲಿ ಇದ್ ಮಾಡಿದ್ದಾರೆ ಅಂತ ಒಂದೊಂದನ್ನು ಅರ್ಚನಾ ವರ್ಣನೆ ಮಾಡ್ತಾಳೆ. ನಾಳೆವದೂವೈ ಮಣಂ ಎಂದ್ರೆ ನಾಳಿಟ್ಟು ಪಾಳೆ ಕಮೂಗು ಪರಿಸುಡೈ ಪಂದ ಕೇಳ್ ಕೋಳರಿ ಮಾಧವನ್ ಗೋವಿಂದನೆಂಬಾನೋರ್ ಕಾಳೆ ಪುಗೂದ ಕನ ಕಂಡೆನ್ ತೋಳಿ. ನಾಳೆ ವಧುವೆ, ಈ ಹುಡುಗಿನೇ ನಮ್ಮ ಕೃಷ್ಣನ್ ಮಾಡ್ಕೋತೀನಿ ಅಂತ ಆ ವಧುವನ್ನ ನಿಶ್ಚಯ ಮಾಡ್ಬಿಟ್ರಂತೆ. ನಾಳೆ ವಧುವೈ ಮಣಮೆನ್ರು ನಾ, ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಬಿಟ್ರು. ನಾಳಿಟ್ಟು ಪಾಳೆ ಕಮೂಗು ಪರಿಸುಡೈ ಪಂದಲ್ ಅಂತಂದ್ರೆ ಚಪ್ರ ಎಲ್ಲ ಹಾಕಿದ್ದಾರೆ. ಪರಿಸುಡೈ ಪಂದರ್ ಕೀಳ್ ಕೋಳರಿ ಮಾಧವನ್, ಮಾಧವ ಗೋವಿಂದ ಅನ್ನುವಂತ ಗೂಳಿ ನುಗ್ಗದಂಗ್ ನಾನ್ ನೋಡ್ದೆ, ಅಂದ್ರೆ ಗೂಳಿ ತರ ಇದ್ದಾನ್ ಭಗವಂತ ಅಂತ. ಆಮೇಲೆ ಇನ್ನೇನ್ ಹೇಳ್ತಿದ್ದಾಳೆ, ಗೂಳಿ ನುಗ್ಗದಂಗೆ ಅಷ್ಟು ಚೆನ್ನಾಗಿದ್ದಾನೆ ಭಗವಂತ ಅಂತ ಹೇಳ್ತಿದ್ದಾಳೆ. ಕೋಳರಿ ಮಾಧವನ್ ಗೋವಿಂದನೆಂಬಾನೋರ್ ಕಾಳೆ ಪುಗೂದ ಕನ ಕಂಡೆನ್ ತೋಳಿ, ನಾನ್ ಕಾಳೆ ಪುಗೂದ ಕನ ಕಂಡೆನ್ ತೋಳಿ ನಾನ್. ಇಂದಿರನ್ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಳ್ಳಕ್ಕೆ ಯಾರ್ಯಾರು ಬಂದಿದ್ದಾರೆ, ದೇವತೆಗಳೆಲ್ಲ ಬಂದಿದ್ದಾರೆ. ಇಂದಿರನುಳ್ಳಿಟ್ಟ ದೇವರ್ ಕುಳಾಮೆಲ್ಲಾಂ ವಂದಿರಂದೆನ್ನೈ ಮಗಟ್ಪೇಸಿ ಮಂದಿರಿತ್. ಆ ಒಂದು ದಿವ್ಯ ಮಂತ್ರಗಳಲ್ಲೆಲ್ಲ ಹೇಳ್ತಿದ್ದಾರೆ. ಮಂದಿರ ಕೋಡಿಯುಡುತ್ತಿ ಮಣಮಾಲೈ, ಆ ಒಂದು ಕೂರೈ ಪಡವೆ ಅಂತ ಮದ್ವೆಗೆ ಬೇಕಾದ ಸೀರೆಯನ್ನೆಲ್ಲ ಯಾರು ತಂದಿದ್ದಾರೆ ಗೊತ್ತಾ? ಅಂದರಿ ಶೂಟ ಕನ ಕಂಡೆಂತೋ. ಅಂದರಿ ಅಂದ್ರೆ ತ್ರಿಪುರ ಸುಂದರಿ ಪಾರ್ವತೀ ದೇವಿ ಆ ಒಂದು ಮದ್ವೆ ಸೀರೆಯನ್ನ ಕೂರೆ ಪಡವನ್ನ ತಂದಿದ್ದಾಳೆ. ಅದನ್ನ ತಂದು ತಾನೇ ಕರ್ಕೊಂಡು ಹೋಗಿ ಉಡಿಸಿ ಮೂರನೇ ಗಂಟು ಹಾಕೋದಕ್ ಕೂಡ, ಯಾಕಂದ್ರೆ ನಾರಾಯಣ ಸೋದರಿ ಅಲ್ವಾ, ಆ ತಾಯಾರೇ ಬಂದಿ ಅಂಬಾಳ್ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅಂದರಿ ಶೂಟ ಕನ ಕಂಡೆನ್ ತೋಳಿ ನಾನ್. ಇದಾದ್ಮೇಲೆ ನಾಲ್ಕು ದಿಕ್ಕುಗಳಿಂದ ಮಂಗಳ ನೀರಾಜನ ಮಾಡಿಸಕ್ಕೆ ನೀರೆಲ್ಲ ತಂದಿದ್ದಾರೆ. ನಾರ್ದಿಸೈ ತೀರ್ಥಂ ಕೊಣರ್ದು ನನೀ ನಲ್ಗಿ, ಸಿದ್ಧ ಪುರುಷರೆಲ್ಲ ಬಂದಿದ್ದಾರೆ ಅವ್ರಿಗೆ ಮಂಗಳ ಸ್ನಾನ ಮಾಡಿಸೋದಕ್ಕೆ. ಪಾರ್ಪನ ಶೀಟರ್ಗಳ್ ಪಲ್ಲರೆಡುತ್ತೇತಿ ಪೂ ಪುಣೈ ಕಣ್ಣಿನ್ ಪುನಿದ ನೋಡೆಂದನ್ನೈ ಕಾಪು ನಾನ್ ಕಟ್ಟ. ರಕ್ಷೆ ಕಟ್ತಾ ಇದ್ದಾನೆ ಕೃಷ್ಣ. ಕಾಪು ನಾನ್ ಕಟ್ಟ ಕನ ಕಂಡೆನ್ ತೋಳಿ ನಾನ್ ಕದಿರೊಳಿ ದೀಪಂ. ಮುತ್ತೈದರೆಲ್ಲ ಅದೊಂದು ದೀಪ ಇಟ್ಕೊಂಡು ಆಮೇಲೆ ಆರ್ತಿ ನೀರು ಇದ್ ಮಾಡ್ಕೊಂಡು ದೃಷ್ಟಿ ತೆಗೆಯೋ ಇದೆಲ್ಲ ಕಲ್ಸ್ಕೊಂಡು ಬಂದಿದ್ದಾರೆ. ಕದಿರೊಳಿ ದೀಪಂ ಕಲಶವನ್ನೆಲ್ಲ ತಂದಿದ್ದಾರೆ. ಕಲಸ ಮುಡನ್ಯೇಂದಿ ಸದಿರಿಳ ಮಂಗಯರ್ ತಾಂ ವಂದೇ ದೀರ್ಗೊಳ್ಳ ಮಧುರೆಯಾರ್ ಮನ್ನನ್ ಅಡಿನಿಲೈ ತೊಟ್ಟೆಂಗು. ಮಧುರೈ ರಾಜ ಪಾಂಡ್ಯ ರಾಜ ಬಂದಿದ್ದಾನೆ. ಮಧುರೆಯಾರ್ ಮನ್ನನ್ ಅಡಿನಿಲೈ ತೊಟ್ಟ ತೆಂಗುಂ ಅದಿರ ಪುಗೂದ ಕನ ಕಂಡೆನ್ ತೋಳಿನ. ಎಲ್ಲಿ ನೋಡಿದ್ರು ಒಂದೇ ಕೋಲಾಹಲ, ಅದೆಲ್ಲ ನಾನು ನೋಡ್ದೆ ಅಂತ ಹೇಳ್ತಾಳೆ. ವಾಯ್ ನಲ್ಲಾರ್ ನಲ್ಲ, ವಾಯ್ ನಲ್ಲಾರ್ ಅಂದ್ರೆ ಋತ್ವಿಜರು ಬ್ರಾಹ್ಮಣರು. ವಾಯ್ ನಲ್ಲಾರ್ ನಲ್ಲ ಮರೈ ಅಂದ್ರೆ ವೇದ, ವೇದವನ್ನು ಹೇಳ್ತಿದ್ದಾರೆ ಋತ್ವಿಜರು ಬ್ರಾಹ್ಮಣರೆಲ್ಲ. ವಾಯ್ ನಲ್ಲಾರ್ ನಲ್ಲ ಮರೆಯೋದಿ ಮಂದಿರತ್ತಾಲ್ ಪಾಶಿಲೈ ನಾಣಲ್ ಪಡುತ್ತು ಪರಿದಿ ವೈತು. ನವಧಾನ್ಯಗಳಲ್ಲೆಲ್ಲ ಮುತ್ತೈದರು ಬಂದು ಹಾಕ್ತಿದ್ದಾರೆ. ಪಡುತ್ತು ಪರಿದಿ ವೈತು ಕಾಶಿನ ಮಾ ಕಳೀರ್ ಅನ್ನ ನಿನ್ ಕೈ ಪತ್ತಿ ತೀವಲಂ ಸೇಯ. ಅಗ್ನಿಯನ್ನ ಮೂರ್ ಸಲ ಪರಿಕ್ರಮ ಮಾಡ್ತಿದ್ದಾರೆ. ತೀ ಕೈಯನ್ನು ಹಿಡ್ಕೊಂಡಿದ್ದಾನೆ ಪಾಣಿಗ್ರಹಣ ಮಾಡ್ಕೊಂಡು. ಅನ್ನನ್ಯನ್ ಕೈ ಪಟ್ರಿ ತೀವಲಂ ಸೇಯ ಕನ ಕಂಡೆನ್ ತೋಳಿ ನಾನ್ ತೀವಲಂ ಸೇಯ ಕನ ಕಂಡೆನ್ ತೋಳಿ ನಾನ್. ಮತ್ತಳಂ ಕೊಟ್ಟ ವರಿಷಂಗಂ ನಿನ್ರೂದ. ಎಲ್ಲ ಮಂಗಳ ವಾದ್ಯಗಳೆಲ್ಲ ಮೊಳಗ್ತಾ ಇದೆ. ಮತ್ತಳಂ ಕೊಟ್ಟ ವರಿಷಂಗಂ ನಿನ್ರೂದ ಮುತ್ತು ಇದೆಲ್ಲ ಹಾಕಿದ್ದಾರೆ.
ಪಲ್ಲಕ್ ತರ ಹಾಕದಂಗೆ ಮುತ್ತಲ್ಲ ಅವಂಗೆ ಅಲಂಕಾರ ಮಾಡಿದ್ದಾರೆ. ಮುತ್ತುಡೈತಾಮಂ ನಿರೈತಾಂಡ ಪಂದ ಕೀಳ್ ಮೈತು ನನ್ನಂಬಿ ಮಧುಸೂದನ್ ಮಂದೆನ್ನೈ ಕೈತಲಂ ಪಟ್ಟ ಕನ ಕಂಡೆನ್ ತೋಳಿ ನಾನ್. ಪಾಣಿಗ್ರಹಣ ಮಾಡ್ಕೊಂಡ ಕೃಷ್ಣ ಬಂದು ನನ್ನ ಕೈತಲಂ ಪತ್ತ ಕನ ಕಂಡೆನ್ ತೋಳಿ ನಾನ್ ಇಮ್ಮೈಕುಂ ಏಳೇ ಇಲ್ಲೂ ಹೇಳ್ತಾಳ್ ನೋಡಿ, ಇಮ್ಮೈಕುಂ ಈ ಇಲ್ಲೂ ಮತ್ತೆ ಏಳೇಳು ಜನ್ಮದಲ್ಲೂ ಈ ಒಂದು ಜನ್ಮ ಇದ್ರಲ್ಲಿ ಭೂಮಿಯಲ್ಲೂ ಇಮ್ಮೈಕುಂ ಏಳೇಳ್ ಪಿರವಿಕುಂ ಪಟ್ರಾವ ಯಾವತ್ತೂ ನಮ್ ಕೈ ಬಿಡಲ್ಲ ಅವನು. ಪಟ್ರಾವಾನ್ ನಮ್ ಒಡೆಯ, ಉಡೆಯವನ್ ಅಂದ್ರೆ ಒಡೆಯ, ನಮ್ಮೈ ಉಡಯವನ್ ನಾರಾಯಣನ್ ನಂಬಿ ಶೆಮ್ಮೆಯುಡೆಯ ತಿರುಕೈಯ ತಾಳ್ಪತ್ತಿ ಅಮ್ಮಿ ಮಿದೀಕ ಕನ ಕಂಡೆನ್ ತೋಳಿನ. ಅವಳ ಕಾಲನ್ ತೆಗೆದು ಆ ಕಲ್ ಮೇಲಿಟ್ಟು, ಅಮ್ಮಿ ಕಲ್ ಮೇಲಿಟ್ಟು ಏಳು ಸಲ ಹಿಂಗೆ ಮಾಡ್ತಾನಂತೆ ಭಗವಂತ ಆ ಒಂದು ಸಪ್ತಪದಿಯನ್ನ. ಅಮ್ಮಿ ಮಿದೀಕ ಕನ ಕಂಡೆನ್ ತೋಳಿ ನಾನ್, ಅಮ್ಮಿ ಮಿದೀಕ ಕನ ಕಂಡೆನ್ ತೋಳಿ ನಾನ್. ವರಿಶಿಲೈ ವಾಳ್ ಮುಗತ್ತು ಎನ್ ಐಮಾರ್ ದಮ್ಮ, ಐಮಾರ್ ಅಂದ್ರೆ ಅಣ್ಣಂದ್ರು, ವರಿ ಲಾಜ ಹೋಮ ಮಾಡಿದ್ದನ್ನು ಹೇಳ್ತಿದ್ದಾಳೆ. ವರಿಶಿಲೈ ವಾಳ್ ಮುಗತ್ತು ಎನ್ ಐಮಾರ್ ದಮ್ ಬಂದಿಟ್ಟು, ಎರಿಮುಗಂ ಅಂದ್ರೆ ಹೋಮ, ಎರಿಮುಗಂ ಪಾರಿತ್ತು ಎನ್ನೈ ಮುನ್ನೇ ನಿರುತ್ತಿ ಅರಿಮುಗನ ಚೂತನ್ ಕೈ ಮೇಲೆ ಎನ್ ಕೈ ವೈತ್. ಭಗವಂತನ ಕೈ ಮೇಲೆ ಇವಳ ಕೈಯನ್ನು ಇಟ್ಟಿದ್ದಾರೆ. ಅಚ್ಯುತ ಅರಿಮುಗನ ಚೂತನ್ ಅಚ್ಚೂತನ್ ಕೈ ಮೇಲ್ ಎನ್ ಕೈ ವೈತು ಪೊರಿಮುಗಂದಟ್ಟ ಕನ ಕಂಡೆನ್ ತೋಳಿ ನಾನ್, ಪೊರಿಮುಗಂದಟ್ಟ ಕನ ಕಂಡೆನ್ ತೋಳಿ ನಾನ್. ಕುಂಕುಮಮ್ಮ ಪೀನ್ ಅಲಂಗ ಬೇಕಿರ್ದು ಅವ್ರಿಗೆ ಗಂಧ ಇದೆಲ್ಲ ಲೇಪನ ಮಾಡೋದು. ಕುಂಕುಮಮ್ಮ ಪೀ ಕುಳಿರ್ ಚಂದ ಮಟ್ಟ ಿತ್ತು ಮಂಗಲ ವೀದಿ ವಲಂ ಸೈದು ಮಣ ನೀರ್. ಆ ಒಂದು ಮಂಗಳ ದ್ರವ್ಯಗಳನ್ನೆಲ್ಲ ಎತ್ಕೊಂಡು ಹೋಗಿ ಆ ಒಂದು ನಗರವನ್ನೆಲ್ಲ ಆನೆ ಅಂಬಾರಿ ಮೇಲೆ ಕುತ್ಕೊಂಡು ಹೋಗಿ ಬರ್ತಿದ್ದಾರೆ ಅವರು. ಮಂಗಲ ವೀದಿ ವಲಂ ಸೈದು ಮಣ ನೀರ್ ಅಂಗವ ನೋಡುಂ ಉಡನ್ ಶೆನ್ರಂಗಾನೈ ಮೇಲ್ ಮಂಜನ ಮಾಟ ಕನ ಕಂಡೆಂತೋ. ಆ ದಿವ್ಯ ತೀರ್ಥವನ್ನ ಆನೆ ಮೇಲೆ ಅಂಬಾರಿ ಮೇಲೆ ಕೂಡಿಸ್ಕೊಂಡು ತಗೊಂಡು ಹೋಗಿ ಇವರನ್ನು ಕೂಡಿಸಿ ಅಲ್ಲಿ ನಗರ ಪರಿಕ್ರಮ ಮಾಡ್ಕೊಂಡ್ ಬಂದು ಅಲ್ಲಿ ಆ ಒಂದು ಮಂಗಳ ತೀರ್ಥವನ್ನು ಇವ್ರಿಗೆ ಮಂಜನ ಮಂಜನ ಅಂದ್ರೆ ಅವ್ರಿಗೆ ಮಂಗಳ ತೀರ್ಥದಿಂದ ಆ ಮಂತ್ರ ಎಲ್ಲ ಹೇಳಿ ಅವ್ರಿಗ ತಿರುಮಂಜನ ಮಾಡ್ತಿದ್ದಾರೆ. ಮಂಜನ ಮಾಟ ಕನ ಕಂಡೆಂತೋಳಿ ನಾನ್. ಇದಾದ್ಮೇಲೆ ಏನ್ ಹೇಳ್ತಿದ್ದಾಳೆ, ಆಯನುಕಾಗತಾನ್ ಕಂಡ ಕನಾವಿನೈ ವೇಯರ್ಪುಗಳ್ವಿಲ್ಲಿ ಪುತ್ತೂರ್ ಕೋನ್ಕೋದೈ ಸೊಲ್ ತೂಯ ತಮಿಳ್ ಮಾಲೈ ಈರೈಂದುಂಬ, ಈರೈಂದಂದ್ರೆ ಹತ್ತು ಪಾಶುರ, ಈರೈಂದುಂಬಲ್ಲವರ್ ವಾಯುಂ ನನ್ ಮದ್ವೆ ಆಗಿ ವಾಯುಂ ನನ್ ಮಕ್ಕಳೈ ಪೆರುವರೆ. ಒಳ್ಳೆ ಗುಣವಂತರಾದ ಒಳ್ಳೆ ಭಕ್ತಿ ಇರುವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಇರುವಂತ ಮಕ್ಕಳನ್ನ ಪಡ್ಕೋತಾರೆ ಅಂತ ಹೇಳ್ತಿದ್ದಾಳೆ. ಮದ್ವೆ ಆಗಿ ಈ ಯಾರು ಇದು ಹತ್ತು ಪಾಶುರಗಳು ಹೇಳ್ತಾರೋ ಅವ್ರ ಮನೆಯಲ್ಲಿ ಒಳ್ಳೆ ಅಳಿಯ ಒಳ್ಳೆ ಮಗಳು ಬರ್ತಾರೆ. ಯಾಕಂದ್ರೆ ಈ ಒಂದು ಪಾಶುರ ಹತ್ತು ಪಾಶುರವು ತಾಯಾರ್ ತನ್ನ ಮದುವೆಯನ್ನು ನೋಡಿದ್ದನ್ನು ಹೇಳುದು. ಈರೈಂದು ವಲ್ಲವರ್ ವಾಯು ನನ್ ಮಕ್ಕಳೈ ಪೆಟ್ರು ಮಗಿಳ್ವರೆ, ವಾಯು ನನ್ ಮಕ್ಕಳೈ ಪೆತ್ತು ಮಗಿಳ್ವರೆ. ಆಂಡಾಳ್ ತಾಯಾರ್ ತುಂಬಾ ಮೊದಲು ಅವತಾರ ಮಾಡಿದ್ರು ಸಹ ರಾಮಾನುಜರಿಗೆ ತಂಗಿ ಅಂತ ಆಯ್ತು. ಯಾಕೆ ಅಂತಂದ್ರೆ ಕೃಷ್ಣನನ್ನ ಹೋಗಿ ನಾನು ಸೇರಿದ ಮೇಲೆ ನೂರು ತಡ ಉತ್ಸವಂ ಅಂತ ಹೇಳಿ, ನೂರು ತಡ ಅಂದ್ರೆ ಆಗಿನ ಕಾಲದಲ್ಲಿ ಕೊಳ್ದಪ್ಪಳೆಗಳು, ಅದರಲ್ಲಿ ನೂರು ತಡ, ನೂರು ತಡ ಅಕಾರ ಒಡಿಸಲ್ಲ ಸಕ್ಕರೆ ಪೊಂಗಲ್, ನೂರು ತಡ ಹಾಲು, ನೂರು ತಡ ಬೆಣ್ಣೆ, ನೂರು ತಡ ಇದು ಎಲ್ಲ ಮಾಡ್ತೀನಿ ಅಂತ
ಮೊಸರು ಎಲ್ಲ ನೈವೇದ್ಯ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ಲು ಶ್ರೀರಂಗದಲ್ಲಿ. ಆಮೇಲೆ ಆ ರಾಮಾನುಜರ ಕಾಲದಲ್ಲಿ ಅವ್ರು ಕೇಳ್ತಾರೆ, ಈ ತರ ಆಡಳ್ತಾಯರು ಬೆಳ್ಕೊಂಡಿದ್ಲಲ್ವಾ, ಮಾಡುದ್ಲ ತಾಯಿ ಅಂತಂದ್ರೆ, ಎಲ್ಲಿ ಹೋಗಿ ಹಂಗೆ ಪರ್ಯಂಕ ಶರಣದ ಮೇಲೆ ಕಾಲಿಟ್ಟ ತಕ್ಷಣ ಹಂಗೆ ಅಂತರ್ಧಾನ ಆಗ್ಬಿಟ್ಲಲ್ಲ, ಮಾಡ್ಲಿಲ್ಲ, ಕೃಷ್ಣ ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿ. ಆವಾಗ ರಾಮಾನುಜರ್ ಏನ್ ಮಾಡ್ತಾರೆ, ಮಾರನೇ ದಿವಸ ಚೆನ್ನಾಗಿ 73 ಸಿಂಹಾಸನಾಧಿಪತಿಗಳು ಇದ್ರು, ಅವ್ರ ಹಿಂದೆ ಶಿಷ್ಯರು, ಏನು ಅಂತ ಒಂದು ವೈಭವ ಅವ್ರದ್ದು. ಅವ್ರು ತಿರುವಿದಿ ಉಲ ಬಂದ್ರೆ ಶ್ರೀರಂಗನಾಥನ ಉತ್ಸವ ಎಷ್ಟು ವಿಜೃಂಭಣೆಯಿಂದ ಇತ್ತೋ ಅದೇ ತರ ರಾಮಾನುಜರ ಒಂದು ತಿರುವಿದಿ ಉಲ ಕೂಡ ಅಷ್ಟೇ ವಿಜೃಂಭಣೆಯಾಗಿತ್ತು. ಅವಾಗ ಇವ್ರು ಹೇಳ್ತಾರೆ, 100 ತಡ ಉತ್ಸವ ಮಾಡೋಣ, ಶ್ರೀರಂಗದಲ್ಲಿ ಎಲ್ಲ ಏರ್ಪಾಡುಗಳು ಮಾಡಿ ಅಂತ ಹೇಳಿ ಆಂಡಾಳ್ ತಾಯರ್ ಬೇಡ್ಕೊಂಡ್ಲಲ್ಲ, ಅದೇ ತರ ಎಲ್ಲ ಉತ್ಸವ ಮಾಡಿ 100 ಕೊಳದೆಪ್ಪಗಳಲ್ಲಿ ಆಂಡಾಳ್ ತಾಯರ್ ಬೇಡ್ಕೊಂಡಿದ್ದನ್ನ ನೈವೇದ್ಯ ಮಾಡಿ, ಶ್ರೀರಂಗನಾಥ ಅಂಡಾಳ್ ತಾಯರ್ ಬೇಡ್ಕೊಂಡಿದ್ ಮಾಡ್ಲಿಲ್ಲ, ನಾನು ಈ ಒಂದು ಶ್ರೀವೈಷ್ಣವ ಸಂಪ್ರದಾಯಲ್ಲಿ ಬಂದು ನನ್ನ ಒಂದು ಕರ್ತವ್ಯ ನಮ್ಮಮ್ಮ ತಾಯಾರ್ ಬೇಡ್ಕೊಂಡಿದ್ದನ್ನು ಮಾಡೋದಕ್ಕೆ, ಇವತ್ತು ನೀನ್ ಮಾಡಿಸಿ ನಿನ್ಗೆ ಒಪ್ಸಿದೀನಪ್ಪ ಅಂದಾಗ ಅಂಡಾಳ್ ತಾಯಾರ್ ಅಣ್ಣ ವಾಂಗೋ ಅಂತ ಕರೆದ್ರಂತೆ. ಯಾಕೆಂತಂದ್ರೆ ತವ್ರ ಮನೆಯವರೇ ಎಲ್ಲದನ್ನು ಅಕ್ಕ ತಂಗಿರ್ಗೆ ಎಲ್ಲ ಮಾಡೋದು, ಒಂದ್ ವೇಳೆ ಅಕ್ಕ ತಂಗಿರ್ಗೆ ಏನಾದ್ರೂ ಆಸೆ ಇದ್ರೆ ತವ್ರ ಮನೆಯವ್ರು ಮಾಡ್ತಾರೆ, ಅಪ್ಪ ಅಮ್ಮ ಮಾಡ್ತಾರೆ, ಇಲ್ಲಿ ತವ್ರ ಮನೆಯವ್ರು ಮಾಡ್ತಾರೆ. ಆದ್ರಿಂದ ನನಗೆ ತವ್ರ ಮನೆ ನೀನೇ ಅಣ್ಣ, ಅಣ್ಣ ವಾಂಗೋ ಅಂತ ಅಚ್ಚಾ ರೂಪದಲ್ಲಿ ತಾಯಾರ್ ಕರೆದ್ಲಂತೆ. ಅದಕ್ಕೆ ತಿರುವಾಡಿ ಪೂರತ್ತು ಜಗತ್ತುದಿತ್ತಾಳ್ ವಾಳಿಯೇ, ತಿರುಪ್ಪಾವೈ ಮುಪ್ಪದುಂ ಶೆಪ್ಪಿನಾಳ್ ವಾಳಿಯೇ, ಪೆರಿಯಾಳ್ವಾರ್ ಪೆಟ್ಟೆಡುತ್ತ ಪೆಣ್ಬಿಳ್ಳೈ ವಾಳಿಯೇ, ಪೆರುಂಬೂದೂರ್ ಮಾಮುನಿಕ್ಕಿ ಪಿನ್ನಾನಾಳ್ ವಾಳಿಯೇ. ಪೆರುಂಬೂದೂರ್ ಮಾಮುನಿ ಅಂತಂದ್ರೆ ಆಚಾರ್ಯ ರಾಮಾನುಜರು, ಪೆರುಂಬೂದೂರ್ ಮಾಮುನಿಕ್ಕಿ ಪಿನ್ನಾನಾಳ್ ಅಂದ್ರೆ ಅವ್ರಿಗೆ ಹಿಂದೆ ಅಂದ್ರೆ ತಂಗಿ ಅಂತ. ಪೆರುಂಬೂದೂರ್ ಮಾಮುನಿಕ್ಕಿ ಪಿನ್ನಾನಾಳ್ ವಾಳಿಯೇ 143 ಪಾಶುರಗಳನ್ನು ಹೇಳಿದಾಳೆ. 143 ರೈತಾಳ್ ವಾಳಿಯೇ, ಉಯರ್ ಅರಂಗರ್ ಕೇಕನ್ನಿ ಉಗಂದಳಿತ್ತಾಳ್ ವಾಳಿಯೇ. ಅರಂಗನಾಥರನ್ನ ಮದುವೆ ಮಾಡ್ಕೊಂಡ್ಲು ಅಂತ. ಉಯರ್ ಅರಂಗರ್ ಕೇಕನ್ನಿ ಉಗಂದಳಿತ್ತಾಳ್ ವಾಳಿಯೇ, ಮರುವಾರು ತಿರುಮಲ್ಲಿ ಒಳನಾಡು ವಾಳಿಯೇ. ಶ್ರೀವಿಲಿ ಪುತ್ರನಲ್ಲಿ ಬಂದಂತ ತಾಯಿಯಲ್ವಾ, ಮರುವಾರು ತಿರುಮಲ್ಲಿ ಒಳನಾಡು ವಾಳಿಯೇ, ಒನ್ ಪುದುವೆ ನಗರ್ಕೋದೆ ಮಲರ್ಪದಂಗಳ್ ಒನ್ ಪುದುವೆ. ಆ ಒಂದು ಅವಳ ಚರಣಗಳಲ್ಲಿ ನಾವು, ಅವಳ ಚರಣಗಳು ಮಂಗಳ ಶಾಸನ, ಅವಳ ಚರಣಗಳಿಗೆ ಒನ್ಪುದುವೆ ನಗರ್ಕೋದೆ ಮಲರ್ಪದಂಗಳ್ ವಾಳಿಯೇ. ಆಂಡಾಳ್ ತಿರುಡಿಗಳೇ ಶರಣಂ, ಉಡೆಯವರ್ ತಿರುಡಿಗಳೇ ಶರಣಂ, ಆಚಾರ್ಯರ್ ಜೀಯರ್ ತಿರುಡಿಗಳೇ ಶರಣಂ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಶ್ರೀ ಆಂಜನೇಯ ವರದ ಗೋವಿಂದ ಗೋವಿಂದ, ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಈ ಒಂದು 30 ದಿವಸವೂ ತಾಯಾರ ಒಂದು ಕೃಪಾ ಕಟಾಕ್ಷದಿಂದ, ಆ ರಂಗನಾಥನ ಒಂದು ಕೃಪಾ ಕಟಾಕ್ಷದಿಂದ ನಾವು ಈ ಒಂದು ತಿರುಪಾವೈ ತಾಯಾರ ಒಂದು ಕೃಪೆಯಿಂದ ನಮಗೆ ಸಿಕ್ಕಿದಂಥ ಮಹದೈಶ್ವರ್ಯ ಇದು. ಈ ಐಶ್ವರ್ಯವನ್ನು ಎಲ್ಲರಿಗೂ ಹಂಚಬೇಕು ಅಂತಲೇ ಈ ಒಂದು ಭಗವಂತನ ಕೃಪೆ ಅನ್ಸತ್ತೆ. ಅದರಿಂದ ಯಾರ್ಯಾರು ಇದನ್ನು ಕೇಳಿದ್ದೀರೋ, ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಇದನ್ನೆಲ್ಲ ಮಾಡಕ್ಕೆ ಸಹಾಯ ಮಾಡಿದಾರೋ, ಯಾರ್ಯಾರು ಇದನ್ನ ನೋಡಿದಾರೋ ಕೇಳಿದಾರೋ, ಅವರೆಲ್ಲರಿಗೂ ಭಗವಂತ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀರಾಮಚಂದ್ರನಕ್ಕೆ ಜಯ ಮಂಗಳಂ, ನಲ್ಲ ದಿವ್ಯ ಮುಗ ಚಂದ್ರನಕ್ಕೆ ಶುಭ ಮಂಗಳಂ. ಶ್ರೀರಾಮಚಂದ್ರನಕ್ಕೆ ಜಯ ಮಂಗಳಂ, ಮಾರಾಭಿರಾಮನಕ್ಕೆ ಮಧುಪರಂದಾಮನಕ್ಕೆ ವೀರಾದಿ ವೀರನಕ್ಕೆ ರಘುಕುಲ ಸೋಮನಕ್ಕೆ ಶ್ರೀರಾಮ ಚಂದ್ರನಕ್ಕೆ ಜಯ ಮಂಗಳಂ, ನಲ್ಲ ದಿವ್ಯ ಮುಗ ಚಂದ್ರನಕ್ಕೆ ಶುಭ ಮಂಗಳಂ. ನಮ್ಮ ಶ್ರೀ ವೈಷ್ಣವ ಸಭಾದಲ್ಲಿ ಇರುವಂತ ಎಲ್ಲಾರು ನಮ್ಗೆ ಇದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಎಲ್ಲಾ ಶ್ರೀ ವೈಷ್ಣವ ಸಭಾದ ಎಲ್ಲಾ ಮೆಂಬರ್ಸ್ಗೂ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಹಿರಿಯರಿಗೆ ಯಾರ್ಯಾರು ಪ್ರೋತ್ಸಾಹ ಕೊಟ್ಟರು, ಎಲ್ಲರಿಗೂ ಭಗವಂತ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಎಂಗುಂ ತಿರುವರುಳ್ ಪೆಟ್ರಿ ಇಂಬರುವರೆಂಬಾವ ಅಂತ ಆಂಡಾಳ್ತಾ ಹೇಳ್ದಂಗೆ, ಅವ್ರು ಎಲ್ಲಿರ್ತಾರೋ ಅಲ್ಲಿನೇ ಅವ್ರನ್ನ ಸುಖವಾಗಿಟ್ಟು ಎಲ್ಲಿದ್ರು ಅವಳ ಒಂದು ಕೃಪಾ ಕಟಾಕ್ಷ, ಕೃಷ್ಣನ ಒಂದು ಕೃಪಾ ಕಟಾಕ್ಷ ಸಿಕ್ಕಿ ಎಲ್ಲರೂ ಸುಖವಾಗಿರ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿ ದುಃಖವಾಗ್ ಭವೇತ್.
ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬೋಲೋ ಶ್ರೀರಾಮಚಂದ್ರ ಪ್ರಭು ಕೀ जय सीता माता की जय पवन सुत हनुमान की जय भारत माता की जय गो माता की जय भू माता की जय गंगा माता की जय सनातन हिंदू धर्म की जय सब संतन की जय सब भक्तन की जय भारत माता की जय